ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಗಣ್ಯರು, ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಅಧ್ಯಕ್ಷರು ಶ್ರೀಮತಿ ಶುಭಾ ದಾಂಜೇರವರು ಬೇರೆ ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೇವೆ. ಸಭೆಯಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಗುರುಗಳಿಗೆ ಹಾಗೆ ಎಲ್ಲ ಮಹನೀಯರಿಗೂ ನಮಸ್ಕಾರಗಳು. ಹಾಗೂ ನಾಡಿದಾದ್ಯಂತ ಆಗಮಿಸಿರುವಂತಹ ಜಾನಪದ ಕಲಾವಿದರಿಗೂ, ಕಲಾಸಕ್ತರಿಗೂ ನಮಸ್ಕಾರಗಳು. ವಿಶ್ವ ಜಾನಪದ ದಿನಾಚರಣೆ ಈ ಒಂದು ದಿನದಲ್ಲಿ ಈ ನಿಮ್ಮ ಮಧ್ಯೆ ಇರೋದು ನಂಗೆ ಬಹಳ ಸಂತೋಷ ತಂದಿದೆ. ಒಂದೊಂದು ಜಾನಪದ ಕಲೆ ನೋಡಬೇಕಾದ್ರೆ ನನಗೆ ಮನಸ್ಸು ತುಂಬಿ ಬರುತ್ತೆ. ಅವತ್ತು ಕಾಂತರಾಜ್ ಅವರು ನನ್ನನ್ನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳಿದ್ರು, ಯಾಕೆ ನೀವು ಸಂಗೀತ ನೃತ್ಯದವರು, ಶಾಸ್ತ್ರೀಯ ನೃತ್ಯ ಕಲಾವಿದರು, ನಮ್ಮ ಜಾನಪದನ ಅಷ್ಟೊಂದು ಔಚಿತ್ಯಪೂರ್ಣವಾಗಿ ಕಾಣೋದಿಲ್ಲ ಅಂತ ಹೇಳಿದ್ರು. ಆ ಥರ ಇಲ್ಲವೇ ಇಲ್ಲ. ನಾವು ನಡ್ಕೊಂಡು ಬರುವಂಥದ್ದು ವೇದಿಕೆ ಕಾರ್ಯಕ್ರಮ ನಮಗೆ ಶಾಸ್ತ್ರೀಯ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಥರ ಅಭ್ಯಾಸ ಆಗಿರೋದ್ರಿಂದ ನಾವು ಕಾಣೋದು ಅಥವಾ ಮಾಡೋದು ಬೇರೆ ರೀತಿ ನಿಮಗೆ ಕಾಣ್ಬೋದು. ಆದರೆ ಒಂದು ಮಾತ್ರ ನೆನಪಿರಬೇಕು, ನಮಗೂ ನೆನಪಿರಬೇಕು, ನಿಮಗೂ ನೆನಪಿರಬೇಕು, ಜಾನಪದದಿಂದನೇ ಎಲ್ಲ ಕಲೆಗಳು ಉದ್ಭವ ಆಗಿದೆ. ಆ ಒಂದು ಸತ್ಯನ ನಾವು ಯಾವತ್ತೂ ಮರಿಬಾರ್ದು, ಮರೆಯೋದಕ್ಕೆ ಸಾಧ್ಯವೂ ಇಲ್ಲ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ, ಒಂದು ಊರಿನಲ್ಲಿ ಬಹಳ ದೊಡ್ಡ ದೇವಸ್ಥಾನ, ಅಲ್ಲಿ ಕೂಡ ಒಂದು ಪೂಜಾ ನೃತ್ಯ, ಡೊಳ್ಳು ಕುಣಿತ ಮತ್ತು ನಂದಿಕೋಲು ಕುಣಿತ ಯಾವುದೇ ನೋಡಿದ್ರೂ ಎಲ್ಲೋ ಒಂದು ಕಡೆ ನಾವು ಮೈ ಮನ ಮರೆತು ಆ ಒಂದು ನೃತ್ಯದ ಮೂಲಕ ಭಗವಂತನನ್ನು ಕಾಣುವಂತಹ ಎಷ್ಟೋ ಪವಾಡಗಳು, ಹಾಗೆ ಒಂದು ಮೈ ನವಿರೀಳಿಸುವಂತಹ ಸನ್ನಿವೇಶಗಳು ಸಾಕಷ್ಟು ನಡೆಯುತ್ತೆ. ಅಂಥದ್ರಲ್ಲಿ ಜಾನಪದ ಕಲೆಗಳಿಗೆ ಯಾವತ್ತೂ ನಾವು ಮಹತ್ವ ಕೊಡಲೇಬೇಕು. ಜಾನಪದ ಕಲೆ ಮೂಲಕ ನಾವು ಖಂಡಿತ ಎಲ್ಲ ಕಡೆ ಆನಂದ ಕಾಣ್ತಾ ಇದ್ದೀವಿ. ಹಾಗೆ ಜಾನಪದ ಕಲಾವಿದರಿಗೆ ಸಾಕಷ್ಟು ಮನ್ನಣೆ ದೊರೀಬೇಕು, ದೊರೀತಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಾಂತರಾಜು ಸರ್ ಅದೇ ಹೇಳಿದ್ರು, ಇವರು ಎಲ್ಲಾದರೂ ಜಾನಪದ ಕಲಾವಿದರು ಕಾಣಿಸ್ತಿದ ತಕ್ಷಣ ಸಿರಿ ಸಿಗ್ದಂಗೆ ಒಂಥರ ಮನಸ್ಸಿನಲ್ಲಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಅಂದ್ಕೊಂಡಿದ್ದು ಕೇಳಿ ಬಹಳ ಬಹಳ ಸಂತೋಷವಾಯಿತು. ಖಂಡಿತ ಒಂದು ನಮ್ಮ ಜಾನಪದ ಕಲಾವಿದರಿಗೆ ಅವರು ಕಲೆಯಲ್ಲಿ ಬಹಳ ಸಿರಿವಂತರು, ಹಾಗೆ ಹಣದಲ್ಲೂ ಕೂಡ, ಆರೋಗ್ಯದಲ್ಲೂ ಕೂಡ, ಶ್ರೇಯಸ್ಸಲ್ಲೂ ಕೂಡ ಸಿರಿವಂತರಾಗಿ ಮೆರೀಲಿ ಅಂತ ಆಶಯ ತೋರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇಂಟರ್ವ್ಯೂನಲ್ಲಿ ನಡೆದ ಮಾತೆಲ್ಲ ಇಲ್ಲೇ ಹೇಳಿಬಿಟ್ರು, ನೀವೆಲ್ಲ ವಿಡಿಯೋ ನೋಡೋ ಅವಶ್ಯಕತೆಯೇ ಇಲ್ಲ. ಒಳ್ಳೆ ಉತ್ತರ ಕೊಟ್ಟಿದ್ರು. ನಾನು ಕೇಳಿದ್ದೆ, ಶಾಸ್ತ್ರೀಯ ಕಲೆಗಳು ಜನಪದ ಕಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆಯಾ ಅಂತ ಕೇಳಿದ್ದೆ. ಆ ಪ್ರಶ್ನೆಗೆ ಮೇಡಮ್ ಅವರು ಇಂಟರ್ವ್ಯೂನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ವಿಡಿಯೋ ಬಂದಮೇಲೆ ನೋಡಿ. ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ಅವ್ರು ತೆರಳಬೇಕಿರೋದ್ರಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋಣ. ಜೋರಾದ ಚಪ್ಪಾಳಿಯೊಂದಿಗೆ ಗೌರವಿಸಿ. ನಾಡಿನ ಪ್ರಸಿದ್ಧ ಗಾಯಕರು ಮೈಸೂರಿನ ಆರ್ ಮಹೇಂದ್ರ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ.
ವಾದ್ಯ ತಂಡ ಮಾಡಿ ವೇದಿಕೆಗೆ ಬನ್ನಿ. ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ಜನಪದ ಕಲೆಗಳನ್ನು ಉಳಿಸಿ ಬೆಳೆಸ್ತಿರುವಂತಹ ಕಲಾವಿದರುಗಳನ್ನು ಬೆಳೆಸ್ತಿರುವಂತಹ ಅವ್ರನ್ನ ಬೆಳೆಸೋದ್ಗೆ ಅಂತಲೇ ಹುಟ್ಟು ಹಾಕಿರುವಂತಹ ನಮ್ಮ ಕಾಂತರಾಸರವರು ಹುಟ್ಟು ಹಾಕಿರುವಂಥ ಜನಪದ ಸಿರಿ ಚಾನಲ್ಗೆ ನಮ್ಮ ಮಲೆ ಮಹದೇಶ್ವರ ಸ್ವಾಮಿಯವರ ಆಶೀರ್ವಾದ ಇರಲಿ ಅಂತ ನಾನು ಅವರ ಒಂದು ಗೀತೆಯನ್ನು ಹಾಕ್ತಾ ಇದ್ದೇನೆ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಆಹ ಮಾಳೆಲ್ಲ ಗಮ್ಮೆಂದಿತೋ. ಉಗೇ ಮಾತ್ಮಲಯ ಚಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಮಾಡದಲ್ಲಿ ಗರುಗೆ ಚಿಗುರಾವೋ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಗಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. Thank you.
ಹೊತ್ತು ಮುಳುಗಿದರೇನೋ, ಕತ್ತಲಾದರೆ ಏನೋ, ಹೊತ್ತು ಮುಳುಗಿದರೇನೋ, ಕತ್ತಲಾದರೆ ಏನೋ. ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು, ಚೆಲ್ಲಿದರು ಮಲ್ಲಿಗೆಯ. ಅಪ್ಪನಿನ ಬಳಿಗೆ ಬರುವೆವು ನಾವು, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಬಾಣಾಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವಿಗೆ, ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾದೇವರ ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದಗಳು. ಧನ್ಯವಾದಗಳು ಸರ್. ಜೀ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಜ್ಯೂರಿ ಮೆಂಬರ್ಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮೈಸೂರಿನ ಖ್ಯಾತ ಗಾಯಕರು ಆರ್ ಮಹೇಂದ್ರ ಸರ್ ಅವರು, ಅವರ ಕಂಠಸ್ಥರಿಯಲ್ಲಿ ಅದ್ಭುತವಾದ ಶ್ರೀ ಮಲೆ ಮಹದೇಶ್ವರರ ಭಕ್ತಿಗೀತೆಯನ್ನು ಕೇಳಿದ್ವು.